ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ತಕ್ ನಾನು ಲಿಖಿತಾ ಗಿರೀಶ್. ರಾಜ್ಯ ರಾಜಕಾರಣದಲ್ಲಿ ಕಾರ್ಮಿಕ ನುಡಿ ಸಂಚಲನ ಮೂಡಿಸಿದೆ. ಆಕಾಶದ ಗುಡ್ಡಕ್ಕೆ ಶಿಶು ಏರುತ್ತಲೆ ಪರಾಕ್ ಅನ್ನುವಂಥ ಭವಿಷ್ಯ ನುಡಿ ಈಗ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನ ದೇವರಗುಡ್ಡದಲ್ಲಿ ಈ ಒಂದು ಕಾರ್ಮಿಕ ನುಡಿಯನ್ನು ನುಡಿಯಲಾಗಿದೆ. ಹಾಗಾದರೆ ಈಗ ರಾಜ್ಯದಲ್ಲಿ ಸಿಎಂ ಆಗುವಂಥ, ಅಂದರೆ ಮುಂದೆ ಸಿಎಂ ಆಗುವಂಥ ಯುವಕ ಯಾರು, ಯುವ ಸಿಎಂ ಯಾರಾಗಬಹುದು ಅನ್ನುವಂಥ ಒಂದು ಚರ್ಚೆ ಶುರುವಾಗಿದೆ. ಯಾರಾಗಿರಬಹುದು ಅಂತ ಒಂದು ಯುವ ಶಕ್ತಿ ರಾಜ್ಯದಲ್ಲಿ ಯಾರಿದ್ದಾರೆ ಅನ್ನುವಂಥದ್ದು. ಸೊ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಮ್ಮ ಪಕ್ಷದಲ್ಲಿ ಅಂತ ಯುವ ಶಕ್ತಿ ಯಾವುದಿದೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಸೊ ಆಯಾ ರಾಜಕೀಯ ಪಕ್ಷಗಳಲ್ಲಿ ಚರ್ಚೆಗೆ ಇದು ವೇದಿಕೆಯಾದ ಕಲ್ಪಿಸಿಕೊಟ್ಟಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳ ನಂಬಿಕೆ ಇದೆ ಈ ಕಾರ್ಮಿಕ ನುಡಿಯೋದ್ರ ಮೇಲೆ. ಕಾರ್ಮಿಕ ನುಡಿ ಎಲ್ಲವೂ ಸತ್ಯವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಹಲವು ಸಂದರ್ಭಗಳಲ್ಲಿ ಕಾರ್ಮಿಕ ನುಡಿ ಸತ್ಯವಾಗಿರುವಂಥ ಉದಾಹರಣೆಗಳು ಕೂಡ ಇದೆ. ಮತ್ತು BJP ಕಾಂಗ್ರೆಸ್ನಲ್ಲಿ ಈ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ಅಂದರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಯಾರಾಗಬಹುದು ನಮ್ಮ ಪಕ್ಷದಿಂದ ಅನ್ನುವಂಥ ಚರ್ಚೆ. ಸದ್ಯ BJPಯಲ್ಲಿಯ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಹೋದರೆ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಬರ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ಕಾಂಗ್ರೆಸ್ನಲ್ಲಂತೂ ಸಿದ್ದು ವರ್ಸಸ್ DKC ಫೈಟ್ ನಡೀತಾ ಇರುವಾಗಲೇ ಯುವ CM ಅನ್ನುವಂಥ ಒಂದು ವಿಚಾರ ಇಬ್ಬರೂ ನಾಯಕರ ತಲೆ ಕೆಡಿಸಿದೆ. ಸೊ ಕಾಂಗ್ರೆಸ್ ವಲಯದಲ್ಲಿ ಒಬ್ಬ ಯುವ CM ಅಂತ ಆದರೆ ಯಾರಾಗಬಹುದು, ಯಾವ ಹೆಸರುಗಳು ಕೇಳಿ ಬರ್ತಾ ಇದೆ ಅಂತ ನಾವು ನೋಡಿದ್ರೆ ಒಂದು ಪ್ರಿಯಾಂಕ್ ಖರ್ಗೆ ಒಬ್ಬ ಯುವ ನಾಯಕರು. ಒಳ್ಳೆ ಫಾಲೋಯಿಂಗ್ ಇದೆ, ಒಳ್ಳೆ ಮಾತುಗಾರಿಕೆ ಇದೆ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ತಂದೆಗೆ ತಪ್ಪಿದಂಥ ಒಂದು ಸ್ಥಾನ ಮಗನಿಗೆ ಸಿಗುತ್ತಾ ಅನ್ನುವಂಥ ಒಂದು ಚರ್ಚೆ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು, ಅಂದರೆ ಪ್ರಿಯಾಂಕ್ ಖರ್ಗೆ ಒಬ್ಬ ಯುವ CM ಮುಂದಿನ ದಿನದಲ್ಲಿ ಆಗಬಹುದು ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಹಾಗೆ ದಿನೇಶ್ ಗುಂಡೂರಾವ್ ಅವರ ಹೆಸರು ಕೂಡ ಬಲವಾಗಿ ಕೇಳಿ ಬರ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ದಿನೇಶ್ ಗುಂಡೂರಾವ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಧ್ಯಕ್ಷರಾಗಿ, ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂಥವರು. ಮತ್ತು ಒಂದು ಬ್ಯಾಲೆನ್ಸಿಂಗ್ ಆಗಿ ರಾಜಕಾರಣವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಒಂದು ಬಣದಲ್ಲಿ ಬಲವಾಗಿ ಅವರು ಗುರುತಿಸ್ಕೊಂಡಿಲ್ಲ. ಸೊ ಎರಡೂ ಬಣ, ಕಾಂಗ್ರೆಸ್ನಲ್ಲಿರುವಂಥ ಎರಡೂ ಬಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಅವರು CM ಆಗಿದ್ದೇ ಆದರೆ ಪಕ್ಷದ ವರ್ಚಸ್ಸನ್ನು ವೃದ್ಧಿ ಮಾಡ್ತಾರೆ ಅನ್ನುವಂಥದ್ದಿದೆ. ಇನ್ನು BJP ವಲಯದಲ್ಲೂ ಈ ಕಾರ್ಮಿಕ ನುಡಿ ದೊಡ್ಡ ಮಟ್ಟದ ಚರ್ಚೆಯನ್ನು ಸೃಷ್ಟಿ ಮಾಡಿದೆ. ಸೊ BJPಯಿಂದ ಒಬ್ಬ ಯುವ CM ಆಗ್ತಾರೆ, BJP ಅಧಿಕಾರಕ್ಕೆ ಬಂದರೆ ಯಾರಾಗಬಹುದು ಅಂತ ನೋಡಿದ್ರೆ ಒಂದು ಸುನಿಲ್ ಕುಮಾರ್ ಅವರು RSS ಹಿನ್ನೆಲೆಯನ್ನು ಹೊಂದಿರುವಂಥವರು. ಪಕ್ಷದೊಂದಿಗೆ ಉತ್ತಮವಾದಂಥ, ಅಂದರೆ ಹೈಕಮಾಂಡ್ ಒಂದಿಗೆ ಒಂದು ಉತ್ತಮವಾದಂಥ ಸಂಬಂಧ ಇದೆ. ಪಕ್ಷದ ಹಲವು ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸದ್ಯ ಇಂಧನ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿದ್ದಾರೆ. ಕರ್ನಾಟಕ ಶಾಸಕಾಂಗ ಸಭೆಯ BJP ಸರ್ಕಾರದ ಮುಖ್ಯ ಸಚೇತಕರಾಗಿ ಸೇವೆಯನ್ನು ಸಲ್ಲಿಸಿದ್ದು 2020ರಲ್ಲಿ ಕೇರಳದ BJPಯ ಸಹ ಉಸ್ತುವಾರಿಯನ್ನಾಗಿ ಕೂಡ ಅವರನ್ನು ನೇಮಕ ಮಾಡಲಾಗಿತ್ತು. ಸೊ ಹಾಗಾಗಿ ಯುವ CM ಅಂತ ಬಂದಾಗ ಪಕ್ಷದ ಮುಂದಿರುವಂಥ ಒಂದು ಆಯ್ಕೆ ಸುನಿಲ್ ಕುಮಾರ್ ಕೂಡ ಹೌದು. ಸೊ ಅದು ಕೂಡ ಆಗಬಹುದು ಅನ್ನುವಂಥದ್ದು. ಸೊ ಹಾಗೆ ಮತ್ತೊಬ್ಬ CM, ಅಂದರೆ ಮತ್ತೊಬ್ಬರ ಹೆಸರು ಯಾರ್ದು ಬಲವಾಗಿ ಕೇಳಿ ಬರ್ತಾ ಇದೆ ಅಂತಂದರೆ CT ರವಿ ಅವರ ಹೆಸರು. CT ರವಿ ಅವರು ಕೂಡ ಪಕ್ಷಕ್ಕೆ ತಮ್ಮನ್ನು ತಾವು ಒಂದು ರೀತಿ ಅರ್ಪಿಸ್ಕೊಂಡಿದ್ದಾರೆ. ಅರ್ಪಣಾ ಭಾವದಿಂದ ಪಕ್ಷಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಘ ಪರಿವಾರದ ಹಿನ್ನೆಲೆ ಉಳ್ಳಂಥವರು. ಹಾಗೆ ಮಲೆನಾಡು ಭಾಗದಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮತ್ತು ಹಿಂದುತ್ವ ಅನ್ನುವಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ಲದೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ, ಆ ಹೇಳಿಕೆಗಳನ್ನು ಸಮರ್ಥನೆಯನ್ನು ಕೂಡ ಮಾಡಿಕೊಳ್ತಾರೆ. ಹಾಗೆ ಅವರು ಕೂಡ ಪಕ್ಷದ ಹಲವಾರು ಹುದ್ದೆಗಳನ್ನು ನಿಭಾಯಿಸಿದ್ದಾರೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬಹಳ ಒಳ್ಳೆಯ ಹೆಸರನ್ನು ಸಂಪಾದಿಸಿದ್ದಾರೆ. ಸೊ ಹಾಗಾಗಿ CT ರವಿ ಅವರು ಕೂಡ ಮುಂದೊಂದು ದಿನ ಯುವ CM ಆಗಿ ಕಾಣಿಸ್ಕೊಂಡ್ರೆ ನಾವು ಅಚ್ಚರಿ ಪಡಬೇಕಾಗಿಲ್ಲ. ಸೊ ಈ ಹೆಸರುಗಳು ಕಾಂಗ್ರೆಸ್ ಮತ್ತು BJP ವಲಯದಲ್ಲಿ ಬಲವಾಗಿ ಕೇಳಿಬರ್ತಾ ಇರುವಂಥ ಹೆಸರು. ಸೊ ಮುಂದಿನ ದಿನಗಳಲ್ಲಿ ಕಾರ್ಮಿಕ ನುಡಿ ಸತ್ಯವಾಗುತ್ತಾ, ರಾಜ್ಯ ಒಬ್ಬ ಯುವ CM ಅನ್ನು ಕಾಣುವಂತಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.